ಚುನಾವಣೆ ಹತ್ರ ಬರ್ತಾ ಇದೆ ಜ್ಞಾಪಕ ಇದೆ ಸರ್ ಹೌದ್ ಹೌದ್ ಹೌದು ಏನ್ ಅನ್ಸುತ್ತೆ ಸರ್ ಏನ್ ಅದೇ ಇನ್ನೇನ್ ನಮ್ದು ಪ್ರಜಾಕೀಯ ನಾವು ಅನೌನ್ಸ್ ಮಾಡಿದೀವ್ ನೂರಿಪ್ಪತ್ ಕ್ಯಾಂಡಿಡೇಟ್ಸ್ ನ ನೋಡ ಇನ್ನೊಂದಷ್ಟ್ ಜನ ಬರೋರ್ ಇದ್ದಾರೆ ಇನ್ನು ಅವ್ರಿಗೂ ಒಂದ್ ಇದ್ ಕೊಟ್ಟಿದೀವಿ ನೋಡ ವಿ ಆರ್ ಪಾರ್ಟಿಸಿಪೇಟಿಂಗ್ ಆಕ್ಚುಲಿ ಅಂದ್ರೆ ನಿಮ್ಗೆ ಅಂದ್ರೆ ಆ ಮೆಸಪ್ ಆಗ್ತಾ ಇದೆಯಾ ಇಲ್ಲಿ ಟೈಮ್ ನ ಮ್ಯಾನೇಜ್ ಮಾಡ್ಕೊಳಕ್ಕೆ ಒಂದು ಕಡೆ ಸಿನಿಮಾ ಇದೆ ಇನ್ನೊಂದು ಕಡೆ ಪ್ರಜಾಕಿದ್ ಕಡೆ ಜಾಸ್ತಿ ಅದು ಹೆಂಗಿದೆ ಅಂದ್ರೆ ನೀವು ಕೂಡ ಇನ್ವಾಲ್ವ್ ಆಗ್ಬೋದು ಸೆಲೆಕ್ಷನ್ ನಿಮಗೆ ಬಿಟ್ಟಿದೀನಿ ನೀವ್ ಹೋಗಿ ವೋಟ್ ಮಾಡ್ಬೋದಲ್ಲಿ ಅಲ್ಲಿ ಈ ವ್ಯಕ್ತಿನ ಅವನ್ನ ನೀವು ತಿಳ್ಕೊಬೇಕು ಅನ್ನೋ ಫೇಸ್ಬುಕ್ ಲಿಂಕ್ ಹಾಕಿದೀವಿ ಅವ್ರು ಏನ್ ಮಾಡಿದಾರೆ ನೀವು ಫೇಸ್ಬುಕ್ ಅಲ್ಲಿ ನೋಡಬಹುದು ಅವ್ರ ಏನ್ ಕಲೆಕ್ಟ್ ಮಾಡಿದಾರೆ ಫೋಟೋಸ್ ಹಾಕಿದೀವಿ ಅವ್ರ ವಿಡಿಯೋಸ್ ಇದೆ ನಿಮಗೆ ಓಪನ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿ ನೀವೇ ಸೆಲೆಕ್ಟ್ ಮಾಡ್ಬೋದು ನೀವು ಓಟು ಮಾಡ್ಬೋದು ಕರೆಕ್ಟ್ ಓಕೆ ಸರ್ ಈಗ ಪ್ರಜಾಕೀಯದ ಸಮಯವನ್ನ ಅಥವಾ ಅದರ ಒಂದು ಪ್ರಚಾರ ಕಾರ್ಯವನ್ನ ನೀವು ಸೋಷಿಯಲ್ ಮೀಡಿಯಾಗೆ ಮಿಸ್ಲಿಟ್ಟಿದಿರಿ ಆದರೂ ಜನರಿಗೆ ಒಂದು ಉಪೇಂದ್ರ ಅವರು ಬೇಗ ಬರ್ಬೇಕು ನಮ್ಮೂರಿಗೆ ಬರ್ಬೇಕು ಪ್ರಚಾರ ಮಾಡಬೇಕು ಅಂತ ಈಗಲೂ ಹೇಳ್ತಾ ಇದ್ದಾರೆ ನಾಲ್ಕೈದು ವರ್ಷದಿಂದ ಅವರು ಕಡಿಮೆ ಮಾಡಿದ್ದಾರೆ ಈಗ ತುಂಬಾ ಕಡಿಮೆ ಆಗ್ತಿದೆ ಅದು ಗೊತ್ತಾಗ್ತಿದೆ ಅವ್ರಿಗೆ ಇದು ನಾವು ಇನ್ನೊಬ್ಬರಿಗೆ ನೋಡೋದಲ್ಲ ಪ್ರಜಾಕೀಯ ಅದಕ್ಕೆ ಪ್ರಜಾಕೀಯ ಅಂತ ಹೆಸರಿಟ್ಟಿರೋದು ರಾಜಕೀಯ ಅಂದಿದ್ರೆ ಉಪೇಂದ್ರ ಅವ್ರು ಬರೋರು ನಾನೊಂದಷ್ಟು ಏನೋ ಎಲ್ಲ ಒಂದು ಪ್ರಣಾಳಿಕೆ ಕೊಟ್ಟು ಒಂದು ವಿಶ್ವಾಸ ಕೊಟ್ಟು ನಿಮ್ಮನ್ನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಿದ್ದೆ ಬಟ್ ಪ್ರಜಾಕೀಯ ಆದ್ರಿಂದ ನಮ್ದೆಲ್ಲ ಕರ್ತವ್ಯ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತಾಗಿದೆ ನಿಮಗೂ ಗೊತ್ತಿದೆ ಪ್ರಶ್ನೆಗಳು ನನಗೂ ಕೂಡ ಪ್ರಜಾಕೀಯದ ಬಗ್ಗೆ ಇಲ್ಲ ಹೌದು ಗೊತ್ತು ಗೊತ್ತು ನಿಮಗೂ ಪ್ರಶ್ನೆಗಳಿಲ್ಲ ಬಟ್ ಪ್ರಶ್ನೆಗಳು ನೀವು ಜನರಿಗೋಸ್ಕರ ಕೇಳ್ತಾ ಇದ್ದೀರಾ ಅದರಲ್ಲೂ ಗೊತ್ತಿದ್ದು ಗೊತ್ತಿಲ್ಲದಿರೋ ತರ ಇರೋರು ಕೇಳ್ತಾ ಇದ್ದೀರ ನೀವು ಅಂದ್ರೆ ಆಮೇಲೆ ಹೊಸದಾಗಿ ಏನಾದ್ರು ತಿಳ್ಕೊಳ್ಳೋದಿದ್ರೆ ತಿಳ್ಕೊಳ್ಬೋದು ಅನ್ನೋ ಒಂದು ಸದಾಶಯ ಅಷ್ಟೇ ಹೌದೌದು ಎಸ್ ಸರ್ ಈಗ ಒಂದು ಕಡೆ ಪ್ರಜಾಕೀಯಕ್ಕೆ ಸಂಬಂಧಪಟ್ಟ ಹಾಗೆ ನೀವೇ ಗೆದ್ದು ಬರಬೇಕು ಒಂದು ಕ್ಷೇತ್ರ ಆಯ್ಕೆ ಮಾಡಿ ಬಂದ್ಬಿಡ್ಲಿ ಅವರು ಅಂತ ಹೇಳ್ತಾರೆ ಇಲ್ಲ ಖಂಡಿತ ನೋಡೋಣ ನಾನು ಹೇಳದ್ನಲ್ಲ ಅದಕ್ಕೂ ಕರೆಕ್ಟ್ ಆಗಿ ನನಗೆ ಕಾಲ ಇದು ಬಂದಾಗ ಖಂಡಿತ ಆತರ ನಾನು ಎಸ್ಕೇಪ್ ಇಷ್ಟ ಅಲ್ಲ ಏನೋ ನಾನು ಮಾಡದೆ ಬೇರೆಯವ್ರಿಗೆ ಮಾಡಿ ಅಂತ ಹೇಳೋ ಅಷ್ಟು ಇದು ಅಲ್ಲ ನಾನು ಖಂಡಿತ ನನ್ನ ರೂಮ್ ಮನಸ್ಸಲ್ಲಿದೆ ಬಟ್ ನನಗೆ ಅದಕ್ಕೆ ಕರೆಕ್ಟ್ ಆಗಿ ಟೈಮ್ ಬೇಕು ಹೇಳಿ ಅದಕ್ಕೆ ಕಂಪ್ಲೀಟ್ ನಾನ್ ಡೆಡಿಕೇಟ್ ಮಾಡ್ಬೇಕು ನಾನು ಯಾವ್ದೋ ಸಿನಿಮಾ ಮಾಡ್ಕೊಂಡು ಅಲ್ಲಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಕಮಿಟ್ಮೆಂಟ್ ಎಲ್ಲ ಮುಗ್ರ ಮೇಲೆ ನಾನು ಮಾಡ್ಬೇಕು ಅಂತ ಇದ್ದೀನಿ ನೋಡೋಣ ಈಗ ಡೈರೆಕ್ಷನ್ ಮೂವಿ ಕೂಡ ಇದೆ ಹೌದೌದು ಹೌದು ಅದನ್ನ ಕಂಪ್ಲೀಟ್ ಮಾಡ ಕಂಪ್ಲೀಟಿಂಗ್ ಸ್ಟೇಜ್ ಇದೆ ಇನ್ನೊಂದು ಟೂ ತ್ರೀ ಮಂತ್ಸ್ ಅಲ್ಲಿ ಅದು ಮುಗಿತದೆ ಅಲ್ಲ ನೆಕ್ಸ್ಟ್ ಬರುತ್ತಲ್ಲ ಎಲೆಕ್ಷನ್ ನಾನು ಹೇಳಿದ್ದು ಈ ಎಲೆಕ್ಷನ್ ಅಲ್ಲಿ ನನಗೆ ಬೇಕಾಗಿರೋದೇನಂದ್ರೆ ನಾನು ಹೇಳ್ತಿರೋ ಸ್ವಲ್ಪ ಅರ್ಥ ಅನ್ನೋಕೋಸ್ಕರ ನಾನು ಹಿಂದೆ ಇಟ್ಟಿದ್ದೀನಿ ಕಾಲ ಯಾಕಂದ್ರೆ ಇಲ್ಲಿ ವಿಚಾರಗಳಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅಲ್ಲ ಅಂದ್ಮೇಲೆ ಇಲ್ಲಿ ಮತ್ತೆ ಉಪೇಂದ್ರ ಹಬ್ಬ ಇತ್ಕೊಂಡು ಉಪೇಂದ್ರ ಓಟ್ ಹಾಕಿ ಅಂತ ಹೇಳೋದು ಚೆನ್ನಾಗಿರಲ್ಲ ವಿಚಾರ ಓಟ್ ಹಾಕಿ ಉಪೇಂದ್ರ ಆಗ್ಬೋದು ಇನ್ನೊಬ್ರು ಆಗ್ಬೋದು ವಿಜಯ್ ಆಗ್ಬೋದು ಇನ್ನೊಬ್ರು ಆಗ್ಬೋದು ಆಗಿರ್ಬೋದು ನೀವು ಈ ವಿಚಾರ ಕೊಟ್ಟಾಗ ವ್ಯಕ್ತಿ ನೋಡಬೇಡಿ ಅಂತ ಅದು ಸ್ವಲ್ಪ ಕಷ್ಟ ಅದು ಅಜ್ದದು ನಾವು ಇದುವರೆಗೂ ಅಷ್ಟೇ ಅಷ್ಟೇ ಕೊನೆಗೆ ಅವ್ರಿಗೆ ಪಕ್ಷನೇ ಬೇಕು ಅಂದರೆ ಪಕ್ಷ ಮಾಡ್ತಾರೆ ವ್ಯಕ್ತಿ ಬೇಕು ಅಂದರೆ ವ್ಯಕ್ತಿ ಮಾಡ್ತಾರೆ ವಿಚಾರ ಬೇಕು ಅಂದರೆ ವಿಚಾರ ಮಾಡ್ತಾರೆ ಆ ವಿಚಾರ ನೋಡುವಂತ ಸಂಯಮ ಪೇಷನ್ಸ್ ಬಂದಾಗ ಅದು ಅನಿವಾರ್ಯತೆ ಆದಾಗ ಕಾಲ ಪಕ್ಕುವಾದಾಗ ಇಲ್ಲಯ್ಯ ಇನ್ನೊಬ್ರು ನಂಬಾರ್ದು ನಮ್ಮನ್ನ ನಾವೇ ಇಲ್ಲಿ ಅಂತ ಬಂದಾಗ ಖಂಡಿತ ತಗೊಂತಾರೆ ಆ ವಿಶ್ವಾಸ ನನಗಿದೆ